ದೇವನಹಳ್ಳಿಯ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಬರ್ತ್ಡೇಯಲ್ಲಿ ಭಾಗವಹಿಸಿದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮಾಧ್ಯಮದವರ ಜೊತೆ ಮಾತನಾಡಿ, ಚಿಕ್ಕಬಳ್ಳಾಪುರದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಬಿಜೆಪಿ ವೀಕ್ ಇದೆ. ಕ್ಷೇತ್ರದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ಹೋರಾಟ ನಡೆಯುತ್ತದೆ. ಯಾವುದು ಧರ್ಮ ಯಾವುದು ಅಧರ್ಮ ಎಂದು ಮತದಾರ ಡಿಸೈಡ್ ಮಾಡ್ತಾರೆ. ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಅನೇಕ ಶಾಸಕರು ಕಾಂಗ್ರೆಸ್ ಸೇರ್ತಾರೆ. ಯಲಹಂಕದಲ್ಲಿ ಕಾಂಗ್ರೆಸ್ ವೀಕ್ ಇಲ್ಲ. ಹೆಸರುಘಟ್ಟ ದಾಸರಹಳ್ಳಿಗಳಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಇನ್ನು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಮೊಯ್ಲಿ ಸಾಹೇಬ್ರು ಶಿವಶಂಕರ್ ರೆಡ್ಡಿ ನನಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಆಹಾರ ನಾಗರಿಕ ಸಚಿವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಸನ್ಮಾನಿತರಿ ಕೆಎಚ್ ಮುನಿಯಪ್ಪನವರೇ, ಶುಭಾಶಯಗಳನ್ನು ತಿಳಿಸಲು ಆಗಮಿಸಿರುವಂತ ಎಲ್ಲ ಗಣ್ಯಾತಿ ಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ನಾಯಕರಾದಂತ ಶರತ್ ಬಚ್ಚೇಗೌಡರೇ, ಹಾಗೇನೆ ಆರೋಗ್ಯ ಸೇವೆಯಲ್ಲಿ ಬೆಂಗಳೂರು ಮಹಾನಗರ ಮತ್ತು ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳಲ್ಲಿ ಸಹ ರಕ್ಷಾರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೆ ಅವಕಾಶ ಕೊಟ್ಟಿರೋದ್ರಿಂದ ನಾನು ಒಂದೆರಡು ಮಾತುಗಳನ್ನು ಆಡೋಕೆ ಇಷ್ಟಪಡ್ತೇನೆ. ಏನಂತಂದ್ರೆ, ಇವತ್ತು ಯಾವ ನೆಲದಲ್ಲಿ ನಾವು ಶಾಂತಕುಮಾರ್ ಅವರದ ಬರ್ತ್ಡೇ ಮಾಡ್ತಾ ಇದೀವೋ, ಈ ವರ್ಷದ ಹಿಂದೆ ಇದೇ ಜಾಗದಲ್ಲಿ ಅವರು ಬರ್ತ್ಡೇ ಮಾಡಿದ್ವಿ. ಅವರಿಗೆ ಅಧಿಕಾರ ಸಿಕ್ಕಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವತ್ತು ಶುಭಾಶಯಗಳನ್ನು ಕೋರಲು ಆಗಮಿಸಿ ನಮ್ಮನ್ನೆಲ್ಲನ್ನು ಪರಿಚಯಿಸಿಕೊಳ್ಳೋಕ್ಕೋಸ್ಕರ ಈ ವೇದಿಕೆಗೆ ಆಗಮಿಸಿದರೆ ಅವ್ರಿಗೂ ಸಹ ಅವರ ಹೆಸರಲ್ಲಿ ರಕ್ಷಾ ಅನ್ನೋದಿದೆ ಅಂದ್ರೆ ರಕ್ಷೆ ಅವ್ರಿಗೆ ಇರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾಕೆಂದ್ರೆ ಈ ಭೂಮಿಯ ಇದು ಆಗಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಚಿಕ್ಕಳನಾಗಿದ್ದಾಗ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂತ ನಾಗೇಗೌಡರು ಏನಿದ್ದಾರೆ ಈಗ, ಅವ್ರ ತಂದೆಯವರು ಇಲ್ಲಿ ತೊಗರಿ ಬೆಳೆದಿದ್ರು. ಆ ಸಂದರ್ಭದಲ್ಲಿ ಅವತ್ತು ಏನ್ ಅಂದಿನ ಸೊಣ್ಣೇಗೌಡರು ನಮ್ಮ ಊರಿನಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕಂದ್ರೆ ಬಹಳ ಶ್ರಮ ಪಟ್ಟಿದ್ದಾರೆ. ಸಮಾಜ ಸದಸ್ಯರು, ಕೆಪಿಸಿಸಿ ಸದಸ್ಯರು ಹಾಗೂ ಪಯ್ಯಪ್ಪ ಅಧ್ಯಕ್ಷರಾದಂತಹ ವಿ ಶಾಂತಕುಮಾರ್ ಅವರಿಗೆ ತುಂಬಿರುವುದೇ ನಮ್ಮ ಮುಖಂಡಗಳ ಮುಖಾಂತರ ಅರ್ಪಿಸ್ತಾ ಇದ್ವಿ. ಶಾಂತಕುಮಾರ್ ಬರ್ತ್ಡೇಗೆ ಒಂದ್ಸಲ ವಿಶ್ ಮಾಡಕ್ ಪಕ್ಕದಲ್ಲೇ ಕ್ಯಾಂಪೇನ್ ಮಾಡ್ತಾ ಇದ್ವಿ, ಬರ್ತ್ಡೇ ವಿಶ್ ಮಾಡಕ್ಕಂತ ಬಂದಿದ್ವಿ. ಅವ್ರಿಗೆ ದೇವ್ರು ಒಳ್ಳೆಯ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ, ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೆ ಶಕ್ತಿ ಕೊಡ್ಲಿ ಅಂತ ಕೇಳಕ್ ಬಂದಿ, ಅವ್ರ ವಿಶ್ ಮಾಡಕ್ ಬಂದಿ. ಧರ್ಮ ಮತ್ತು ಅಧರ್ಮದ ನಡುವೆ ಸಂಘರ್ಷ ಹೇಗಿದೆ ಸರ್? ಅದನ್ನ ನೀವ್ ಹೇಳ್ಬೇಕು ಸರ್. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಬಹಳಷ್ಟು ಕಾರ್ಯಗಳು, ಬಹಳಷ್ಟು ನೇಚರ್ ಸ್ಟಾಕ್ ಅಂತಾರೆ, ಅದು ನಡೀತಾ ಇದೆ. ಅದು ಹಂತಕ್ ಬಂದಾಗ ಇನ್ನು 25 ದಿನಾನು ಇಲ್ಲ, 25 ದಿನದಲ್ಲಿ ಜೂನ್ 4th ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಈಗ ನಾಮಪತ್ರ ಸಲ್ಲಿಸಿದಿರಿ, ಕಾರ್ಯಕರ್ತರು ಬೆಂಬಲ ಇವೆಲ್ಲ ಒಂದ್ ಕಡೆ ಶಿವಶಂಕರ್ ರೆಡ್ಡಿ ಮತ್ತು ವೀರಪ್ಪ ಮೊಯ್ಲಿ ಅವರು ಸಹ ಆಕಾಂಕ್ಷಿಗಳಾಗಿದ್ರು, ಈಗ ಅವರು ವಿಶ್ವಾಸ ಬರ್ತಾರೆ ಸರ್? ಖಂಡಿತ ಆಕ್ಚುಲಿ ಆಗಿದ್ದು ಬಿಫಾರ್ಮ್ ಬಂದಿದ್ದು ಫಸ್ಟ್ ನಾವು ಹೋಗಿದ್ದು ಮೊಯ್ಲಿ ಸಾಹೇಬ್ರ ಮನೆಗೆ, ಶಿವಶಂಕರ್ ರೆಡ್ಡಿ ಸಾಹೇಬ್ರ ಮನೆಗೆ. ಮೊಯ್ಲಿ ಸಾಹೇಬ್ರಂತೂ ಒಳ್ಳೆ ಶಕ್ತಿ ಕೊಟ್ಟು ಎಲ್ಲ ಕಾರ್ಯಕರ್ತರಿಗೆ ಇನ್ಫಾರ್ಮ್ ಮಾಡಿ, ನಮ್ದೆಲ್ಲ ಒಂದ್ ಶಿಸ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದ ಶಿಸ್ತಿದ್ದು ಯಾರಿಗೆ ಅನೌನ್ಸ್ ಮಾಡಿ. ಇವಾಗ 28 ಕ್ಷೇತ್ರದಲ್ಲಿ ಎಲ್ಲ ಕಡೆ ಆಸ್ಪಿರೆಂಟ್ ಗಳಿರ್ತಾರೆ, ಆದ್ರೆ ವೀರಪ್ಪ ಬಳಿ ಶಕ್ತಿ ಕೊಟ್ಟು ಶುರು ಮಾಡಿ ಅಂತ ಹೇಳಿ ಆಶೀರ್ವಾದ ಕೊಟ್ಟು ಕಳಿಸಿದ್ದಾರೆ. ಅದಾದ್ಮೇಲೆ ಸಾಯಂಕಾಲ ಶಿವಶಂಕರ ರೆಡ್ಡಿ ಸಾಹೇಬ್ರಿಗೆ ಹೋದ್ವಿ, ಅವ್ರ ಹತ್ರನು ಮಾತಾಡಿ ಅವ್ರನ್ನು ಕೇಳಿಕೊಂಡು ಅವ್ರದ್ದು ಏನೋ ಒಂದು ಇದ್ದಾಗ ಮಾತಾಡಿಸಿ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಚಾಲನೆ ಶುರು ಮಾಡಿದ್ವಿ ನಾವು. ಒಳ್ಳೆಯವರು ಮತ್ತೆ ಕೆಟ್ಟವರು ಅಂತಕ್ಕಂತ ಒಂದು ಪದವನ್ನ ಕೂಡ ಹೇಳಿದ್ರಿ, ಸೊ ಇಲ್ಲಿ ಕೆಟ್ಟವರು ಅಂತಕ್ಕಂಥದ್ದು ಏನ್ ಕೆಟ್ಟ ಕೆಲಸ ಆಗಿದೆ ಸರ್? ನಾವೇನ್ ಹೇಳ್ತೀವಿ, ಅವರು ಶ್ರೀಮಂತರು ವರ್ಸಸ್ ಕೆಲಸಗಾರ ಅಂತ ಹೇಳಿದ್ರು. ನಾವು ಶ್ರೀಮಂತರು, ಸೇವೆಯಲ್ಲಿ ಶ್ರೀಮಂತರು, ದುಡ್ಡಲ್ಲಿ ಶ್ರೀಮಂತರಲ್ಲ. ಕೆಲ್ಸಗಾರ ಅವ್ರ ಕೋವಿಡ್ ಕೆಲಸ ಏನ್ ಮಾಡಿದ ಎಲ್ಲರಿಗೂ ಗೊತ್ತಿದೆ. ಸೊ ಅದೇ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಹೇಳಿದ್ದು. ಕೆಟ್ಟವರು ಏನಕ್ಕೆ ಅಂತೀವಿ, ಬಿಜೆಪಿ ನಾಯಕರನ್ನ ಕೇಳಬೇಕು ನೀವು. ಏನಕ್ಕೆ ಗೋ ಬ್ಯಾಕ್ ಅಂತ ಇದ್ದಾರೆ? ಏನಕ್ಕೆ ಶಾಸಕರೆಲ್ಲ ಅವ್ರ ವಿರುದ್ಧ ಇದ್ದಾರೆ? ಏನಕ್ಕೆ ಯತ್ನಾಳ್ ಅವರು ಹಂಗ ಹೇಳಿರೋದು? ಅದನ್ನ ಅವ್ರನ್ನ ಕೇಳಬೇಕು. ಯಾಕಂದ್ರೆ ನಾವು ಅವರ ಒಂದು ಸ್ಟೇಟ್ಮೆಂಟ್ ಮೇಲೆ ಹಿಂಗೆ ಗೋ ಬ್ಯಾಕ್ ಅಂತ ಏನಕ್ಕೆ ಮಾಡ್ತಾರೆ ನಾವು ಕೇಳಿದಾಗ, ಆಮೇಲೆ ಕೋವಿಡ್ ಗೊತ್ತಾಯ್ತು, ಕೋವಿಡ್ ಏನೇ ನಡೀತಾ ಇದೆ, ಏನೇ ನಡೆದಿದೆ ಅದು ಗೊತ್ತಾಗಿದೆ ಅವ್ರಿಗೆ ಅಂತ ಹೇಳ್ತಾರೆ. ಯಲಹಂಕದಲ್ಲಿ ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ಯಾವುದು ಸರ್ ಪ್ಲಸ್ ಅಂತ ಹೇಳಲ್ಲ ಸರ್ ಅದನ್ನ ನಾವು, ಯಾಕಂದ್ರೆ ಅದು ಡೇ ಟು ಡೇ ಚೇಂಜ್ ಆಗುತ್ತೆ. ಅದು ಡೇ ಟು ಡೇ ಚೇಂಜ್ ಆಗುವ ಸಿಚುವೇಶನ್ ಗಳಿರುತ್ತೆ.
ಇವತ್ತು ಸಾರಿ ನಿನ್ನೆ ಕೆಪಿ ಬಚ್ಚೇಗೌಡ ಸಾಹೇಬರು ಸೇರ್ಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಹಳಷ್ಟು ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ತಾಲೂಕವಾರ್ ಸೇರ್ಕೊಳ್ಳೋ ಕಾರ್ಯಕ್ರಮಗಳು ಇದೆ. ನಾಳೆ ಇನ್ಫ್ಯಾಕ್ಟ್ ಬಿಜೆಪಿ ಇದೆ ನಾಯಕರುಗಳೇ ನಮ್ಮ ಕೆಪಿಸಿಸಿ ಆಫೀಸ್ ಅಲ್ಲಿ ಚಿಕ್ಕಬಳ್ಳಾಪುರ ನಾಯಕರುಗಳು ಬಿಜೆಪಿ ನಾಳೆ ಸೇರ್ಪಡೆ ಕಾರ್ಯಕ್ರಮಗಳಿದೆ. ದಿನಕ್ಕೆ ದಿನಕ್ಕೆ ಅವರ ಕ್ಯಾಂಪ್ ಖಾಲಿ ಆಗ್ತಾ ಬರ್ತಾ ಇದೆ. ನಾಳೆ ಬಿಜೆಪಿದು ನಾಳೆ ಜೆಡಿಎಸ್ ಇದೆ. ಅಸೆಂಬ್ಲಿ ವೈಸ್ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದಾರೆ. ಅನೇ ಇದಕ್ಕೆ ಏನಂದ್ರೆ ಕಾಂಗ್ರೆಸ್ ಪಕ್ಷ ಯಾರು ಕೈ ಇಲ್ಲ, ಇದರಲ್ಲಿ ವಾಲಂಟಿಯರ್ ಆಗಿ ಬರ್ತಾ ಇರೋದು ಅದು ಶಾಕಿಂಗ್. ನಾವೇನೋ ಫೋರ್ಸ್ ಮಾಡಿ ಕರ್ಕೊಂಡ್ರೆ ಬೇರೆ ವಿಷಯ, ಆದ್ರೆ ಡೈರೆಕ್ಟ್ ವಾಲಂಟಿಯರ್ ಆಗಿ ಬರ್ತಾ ಇದಾರೆ. ಸರ್, ನಮ್ಮ ಸ್ಟಾರ್ ಪ್ರಚಾರಕ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ ಡಿಕೆ ಸಾಹೇಬ್ರು, ನಮ್ಮ ಶರತ್ ಅವರು, ನಮ್ಮ ಮುನಿಯಪ್ಪ ಅವರು, ನಮ್ಮ ಪ್ರದೀಪ್ ಈಶ್ವರ್, ನಮ್ಮ ಐದು ಗ್ಯಾರಂಟಿಗಳು, ಮತ್ತೆ ನಮ್ಮ ಪುಟ್ಟಸ್ವಾಮಿಗೌಡರು, ಶಿವಶಂಕರ್ ರೆಡ್ಡಿ ಸಾಹೇಬ್ರು, ಸುಬ್ಬಾರೆಡ್ಡಿ ಸಾಹೇಬ್ರು, ಗೊತ್ತೆ ಎಲ್ಲ ನಿಮ್ಗೆ ಗೊತ್ತೆ, ಎಲ್ಲ ಎಂಟು ಹೆಸರುಗಳು ಗೊತ್ತು. ನಮ್ಮ ಸುರ್ಜೇವಾಲ ಸಾಹೇಬ್ರು ಬರ್ತಾರೆ ನಾಮಿನೇಷನ್ಗೆ. ಡಿಸಿಎಂಒ ಸಿಎಂಒ ಇಬ್ರು ಬೇರೆ ಬೇರೆ ಕಾರ್ಯಕ್ರಮ ಮುಂಚೆನೆ ಒಪ್ಕೊಂಡ್ಬಿಟ್ಟಿದ್ರು. ಇದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಆಗಿದೆ, ಇದಕ್ಕೆ ಕಾರ್ಯಕ್ರಮ ಎಲ್ಲ ಬುಕ್ ಆಗಿದೆ. ಮುಂಬರುವ ವಾರದಲ್ಲೇ ಎಲ್ಲಾ ನಾಯಕರುಗಳು ಬರ್ತಾರೆ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕಾಂಗ್ರೆಸ್ ವೀಕ್ ಅಂತ ಅನಿಸ್ತಾ ಇದೆ? ಮುಖ್ಯವಾಗಿ ಯಲಹಂಕದಲ್ಲಿ ಕಾಂಗ್ರೆಸ್ ಸಂಘಟನೆ ಇಲ್ಲ. ಸರ್, ಎಲ್ಲಾ ಕ್ಷೇತ್ರದಲ್ಲೂ ನಮ್ಗೊಂದು ಸ್ಟ್ರೆಂಗ್ತ್ ಇದೆ, ನಮ್ಗೊಂದು ವೀಕ್ನೆಸ್ ಇದೆ. ಒಂದ್ ರೀತಿಯಲ್ಲಿ ಯಲಹಂಕನೇ ಆಕ್ಚುಲಿ ದಾಸನಪುರ ಹೆಸರುಘಟ್ಟ ಅಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇದೆ ಅಲ್ಲಿ. ಅದನ್ನ ನಾವು ಕರೆಕ್ಟ್ ತಿದ್ದುಪಡಿಸಿದ್ರೆ ಸಾಕು ನಮ್ಗಲ್ಲಿ.